Mangalurna Pramuka Aspatragalli, Indiana Hospital, Itichige Matastu, Gamana Saladide, Idike Purkuada Gatane, Matu Major Gide, Janamba Victige, Heart Plakagi, Rude Gata, Sambusua, Suchane Kandubandito, Ihinali, Indiana Hospitali, Suktuada Adhyayana Madi, Yashasvi Chikitsenidi, Apayadinda Parumadidare, Hagagi, Samstege, Prasham Seke Liberutide. As I could see Jesus with the red, how beautiful, then nothing else. John is my patient. Our admit heartily, edeno vandu chest pain vandu admit aagi. Andu oru ondu vara munchu. Now test maadi nodduvaga namage gottaayitu avarige ondu serious aagi heart block undu avaru heart attack hogta ide. Probably another ondu vara olage heart attack hogalike aaglike baala chance untunda namage I found out. ಅದಕ್ಕೆ ಆಂಜಿಯೋಗ್ರಾಮ್ ಮಾಡಿ ನೋಡಿದೆ ಆಂಜಿಯೋಗ್ರಾಮ್ ಮಾಡಿ ನೋಡಿದಾಗ 95% ಬ್ಲಾಕ್ ಇತ್ತು ಇವರಿಗೆ ಪ್ರಾಬ್ಲಮ್ ಏನಂದ್ರೆ ಯೂಶ್ವಲಿ ಬ್ಲಾಕ್ ಬಂದರೆ ಆಂಜಿಯೋಪ್ಲಾಸ್ಟಿ ಮಾಡಿ ಬ್ಲಾಕ್ ತೆಗಿಬೋದು ಆಪರೇಷನ್ ಮಾಡಬೇಕಂತಿಲ್ಲ ಅದು ಸಿಂಪಲ್ ಸಾಧಾರಣವಾಗಿ ಎಲ್ಲ ಹಾರ್ಟ್ ಪೇಷಂಟ್ಸ್ಗೆ ಮಾಡೋದು ಒಂದು ಡೈಲಿ ಮಾಡೋದು ಒಂದು ಟ್ರೀಟ್ಮೆಂಟ್ ಅದು ಈ ಪೇಷಂಟ್ಗೆ ಏನು ವಿಶೇಷ ಏನಂದ್ರೆ ಅವರಿಗೆ ಹಾರ್ಟ್ ಒಳಗೆ ಫುಲ್ಲಾಗಿ ಕ್ಯಾಲ್ಶಿಯಂ ಬಂದುಬಿಟ್ಟಿದೆ ಕ್ಯಾಲ್ಶಿಯಂ ಅಂದರೆ ಅದು ಕೆಲವರಿಗೆ ಬರ್ತದೆ ಕೆಲವು ಸ್ಮೋಕರ್ಸ್ಗೆ ಬರ್ತದೆ ಕೆಲವರಿಗೆ ಈಜಾಗುವಾಗ ಬರ್ತದೆ ಇವರಿಗೆ ಫುಲ್ ಕ್ಯಾಲ್ಶಿಯಂ ಬಂದಿದೆ ಒಂದು ಸೈಡಿಂದ ಅದರ್ ಎಂಡ್ವರೆಗೂ ಫುಲ್ ಕ್ಯಾಲ್ಶಿಯಂ ಇತ್ತು ಕ್ಯಾಲ್ಶಿಯಂ ಇದ್ದ ಪೇಷಂಟಿಗೆ ಆಂಜಿಯೋಪ್ಲಾಸ್ಟಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಬೈಪಾಸ್ ಮಾಡಬೇಕಾಗುತ್ತೆ ಆಪರೇಷನ್ ಬೈಪಾಸ್ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗುತ್ತೆ ಕಂಪ್ಯೂಟ್ರಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡಿ ಬ್ಲಾಕ್ ತೆಗಿಲಿಕ್ಕೆ ಆಗೋದಿಲ್ಲ ಅದು ಈಗೇನು ನಾವು ಈಗೇನು ಮಾಡ್ತಾ ಇದ್ದೀವಿ ಅಂದರೆ ಈ ಕ್ಯಾಲ್ಶಿಯಂ ಇದ್ದರೆ ಅದು ಕೂಡ ನಾವು ರೋಟಾಬ್ಲೇಷನ್ ಅಂತ ಒಂದು ಮೆಷಿನ್ ವಿ ಯೂಸ್ ದಟ್ ಮೆಷಿನ್ ಆಫ್ ರೋಟಾಬ್ಲೇಷನ್ ಮತ್ತು ಅದು ಈ ಕ್ಯಾಲ್ಶಿಯಂಗೆ ಹೈ ಸ್ಪೀಡಲ್ಲಿ ರೋಟಾಬ್ಲೇಟ್ ಮಾಡಿ ಪಲ್ವ ಸ್ಮಾಲ್ ಮೈನರ್ ಪಾರ್ಟಿಕಲ್ ಮಾಡಿ ಕಂಪ್ಲೀಟಾಗಿ ಅದು ಡಿಸಾಲ್ವ್ ಮಾಡ್ತೀವಿ ನಾವು ಒಂದು ಭಾಳ ಕಾಂಪ್ಲಿಕೇಟೆಡ್ ಟೆಕ್ನಿಕ್ ಅದೊಂದು ಈಸಿ ಅಲ್ಲ ಮಾಡಲಿಕ್ಕೆ ಅದು ಮಾಡಿ ಕ್ಯಾಲ್ಶಿಯಂ ತೆಗೆದ ಮೇಲೆ ಆಂಜಿಯೋಪ್ಲಾಸ್ಟಿ ಮಾಡ್ಬೋದು ಈ ಒಂದು ಆಪ್ಷನ್ ಅವರಿಗೆ ಕೊಟ್ಟಿದೆ ಇದಂದ್ರೆ ಸಾಧಾರಣವಾಗಿ ಮಾಡುವಾಗ ಸ್ವಲ್ಪ ರಿಸ್ಕ್ ಉಂಟು ಎಲ್ಲರೂ ಮಾಡೋದಿಲ್ಲ ಅದು ಮಂಗಳೂರಲ್ಲಿ ಕಾರ್ಡಿಯಾಲಜಿಸ್ಟ್ ಅಲ್ಲಿ ನಾವು ಮಾಡ್ತೀವಿ ನಮ್ಮ ಹಾಸ್ಪಿಟಲಲ್ಲಿ ಮಾತ್ರ ಅದು ಡೈಲಿ ಮಾಡೋದು ನಮ್ಮ ಹಾಸ್ಪಿಟಲ್ ಮಾತ್ರ ಅಂದರೆ ರುಟೀನ್ ಆಗಿ ಮಾಡೋದು ಇಲ್ಲಾಂದ್ರೆ ಬ್ಯಾಂಗ್ಳೂರಿಗೆ ಹೋಗ್ಬೇಕಾಗುತ್ತೆ ಅವರಿಗೆ ನಾನು ಆಪ್ಷನ್ ಕೊಟ್ಟಿದ್ದೆ ಬ್ಯಾಂಗ್ಳೂರಿಗೆ ಹೋಗಿ ರೊಟಾಬ್ಲೇಷನ್ ಮಾಡ್ಬೋದು ಇಲ್ಲಾಂದ್ರೆ ನಾವೇ ರೊಟಾಬ್ಲೇಷನ್ ಮಾಡ್ಬೋದು ರೊಟಾಬ್ಲೇಷನ್ ಮಾಡಲಿಕ್ಕೆ ನಿಮಗೆ ತಯಾರಿಲ್ಲ ಆದರೆ ಬೈಪಾಸ್ ಸರ್ಜರಿ ಮಾಡಬೇಕಂತ ಬೇರೆ ಡಾಕ್ಟರ್ ಸ್ವಲ್ಪ ಎಷ್ಟು ಕಾಂಪ್ಲಿಕೇಶನ್ ತೊಂದರೆ ಇಲ್ಲ ನಿಮ್ಮ ಮೇಲೆ ಭಾಳ ಧೈರ್ಯ ಉಂಟು ನೀವು ಒಳ್ಳೆದಾಗಿ ಮಾಡ್ತೀನಿ ಅಂತ ಹೇಳಿ ಅವರು ನಮಗೆ ಸಪೋರ್ಟ್ ಮಾಡಿ ಮತ್ತೆ ನಾನು ಶುರು ಮಾಡಿದ್ದೆ ರೊಟಾಬ್ಲೇಷನ್ ಮಾಡಿ ಬ್ಲಾಕ್ ಕ್ಯಾಲ್ಶಿಯಂ ಎಲ್ಲ ತೆಗೆದು ಮತ್ತೆ ಆಂಜಿಯೋಪ್ಲಾಸ್ಟಿ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ಈ ರೊಟಾಬ್ಲೇಷನ್ ಮಾಡಿದ್ದಕ್ಕೋಸ್ಕರ ನಾವೊಂದು ಬೈಪಾಸ್ ಸರ್ಜರಿ ನಮಗೆ ಬೈಪಾಸ್ ಸರ್ಜರಿ ಅವಾಯ್ಡ್ ಮಾಡ್ಲಿಕ್ಕೆ ಆಯಿತು ಅವರಿಗೆ ಜಾಯಿಂಟ್ ಪೇಷಂಟ್ಗೆ ಅದಕ್ಕೋಸ್ಕರ ಈ ವಿಡಿಯೋ ನಾವು ಪೇಷಂಟ್ಗೆ ಅಂತ ಕೇಳಬೇಕು ಅವರಿಗೆ ಬೇರೆ ಡಾಕ್ಟರ್ಸ್ಗೆ ಎಲ್ಲಿ ಹೋಗಿದೆ ಅವರು ಅವರೆಲ್ಲ ಹೇಳಿದ ಬೈಪಾಸ್ ಸರ್ಜರಿ ಮಾಡಬೇಕಂತ ಹೇಳಿದಂತೆ ಮತ್ತೆ ನಾವು ಹೇಳಿದವರಿಗೆ ನೋಡಿ ಬೈಪಾಸ್ ಸರ್ಜರಿ ಬೇಡ ನಾವು ರೊಟಾಬ್ಲೇಷನ್ಲ್ಲಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಅವರು ನಮ್ಮ ಮೇಲೆ ಅಷ್ಟು ವಿಶ್ವಾಸ ಇಟ್ಟು ಓಕೆ ಡಾಕ್ಟರ್ ನೀವು ಮಾಡಿ ಅಂತ ಹೇಳಿ ಭಾಳ ಸಕ್ಸಸ್ ಆಗಿ ರೊಟಾಬ್ಲೇಷನ್ ಮಾಡಿ ಈ 2 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ರೊಟಾಬ್ಲೇಷನ್ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಅದನ್ನು ಒಳ್ಳೆ ರಿಸಲ್ಟ್ ಸಿಗ್ತದೆ ಅದು ಬೈ ಅದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುವಾಗ ಕಾಂಪ್ಲಿಕೇಶನ್ ಕಮ್ಮಿ ಆಗ್ತದೆ ಈ ಒಂದು ಟೆಕ್ನಾಲಜಿ ಎಲ್ಲರಿಗೆ ಉಪಯೋಗ ಮಾಡಿಸ್ಬೇಕು ಅಂತ ಹೇಳಿ ನಾವು ಈ ಸಮಯದಲ್ಲಿ ಎಲ್ಲರಿಗೂ ಒಂದು ಅಪೇಕ್ಷೆ ಮಾಡ್ತೇನೆ ಐ ಟೋಲ್ಡ್ ಸೀ ಟು 2-3 ಡಾಕ್ಟರ್ಸ್ ಐ ಗಾಟ್ ಇನ್ ಟಚ್ ವಿತ್ ಫಸ್ಟ್ ಡಾಕ್ಟರ್ ಪ್ರಕಾಶ್ ಅಂತ ನಾನು ಹೋಗಿ ಬಿಕಾಸ್ ಹಿ ಹ್ಯಾಸ್ ಓನ್ಲಿ ಒನ್ ಸಿಸ್ಟರ್ ಐ ಡಿಡ್ ಆಂಜಿಯೋಗ್ರಾಮ್ ಹಿ ಡಿಡ್ ಆಂಜಿಯೋಗ್ರಾಮ್ ಹಿಯರ್ ಮೀನ್ಸ್ ದಟ್ ಇಸ್ ಸಮಥಿಂಗ್ ಹಿ ರೆಕಮೆಂಡ್ಸ್ ದೆನ್ ಐ ಟೋಲ್ಡ್ ದಟ್ ದೇರ್ ಇಸ್ ಎ ಫೀಟ್ ರಿಕ್ವೈರ್ಡ್ ಐ ಸೆಡ್ ಓಕೆ then this 2-3 doctors said you have to take a second opinion third opinion this is serious and she was upset I said you don't be upset I have already decided and I am going for it here only there is a faith I got faith and then okay it went on smoothly and as you said thank god you used the word that last word thank god everything went on smoothly and they are asking me whether it is paining I said no pain at all And I was smiling sometimes, you know, because some divine power is there. Yeah. The divine power is there, definitely. I am also a bit religious person, means in the divinity. Yeah. And I saw you have got the divinity power. So I said, I'm just
sometimes I was smiling and this thing. But everything. But as soon as he came from the cath lab, I asked him, how was the operation? How do you feel now? Are you okay? He said, okay. I did not have any fear. Only Jesus was there near me, and I could not see doctors, and I could see Jesus with that red robe, and he was doing that. So I was bold enough to face that. He said that, and that power gave me, that strength gave me to close my eyes and proceed. Then after coming out, he said, I'm better than before. I'm better, he said. But better is the sense I told him, because I know. All of a sudden he says I'm better, but I said after 1 week, after 1 day, you feel the when you feel exhausted, when you speak so much, because he has the habit of speaking so much.